ಈ ಬಿಜೆಪಿ ಸರ್ಕಾರ ದಿನಾ ಜನರ ಪಿಕ್ ಪಾಕೆಟ್ಟು ಮತ್ತು ಬದುಕಿದಂಗೆ ಸಾಯಿಸ್ತಾ ಇದ್ದಾರೆ. ಇದು ದಿನ ಸ್ಲೋ ಪಾಯ್ಸನ್ ಕೊಡ್ತಾ ಇದ್ದಾರೆ. ನಾನು 40 ಇದ್ದಿದ್ದು ಈಗ 1150 ರೂಪಾಯಿ ಆಗೋಯ್ತು. ಹೆಂಗೆ ಬದುಕಬೇಕು? ಇವರು ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಯಾರು ಆದಾಯ ಡಬಲ್ ಮಾಡಿದ್ರು? ಇವತ್ತು ನೋಡಿ ಪಾಪ ನಮ್ಮ ಸರ್ಕಾರಿ ನೌಕರು ಯಾಕೆ ಬಡದಾಡ್ತಾ ಇದ್ದಾರೆ? 7th Pay Commission ಅಂದರೆ ಈ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಎಲ್ಲ ಬೆಲೆಗಳು ಜಾಸ್ತಿ ಆಗಿದೆ. ಅವ್ರು ರಕ್ಷಣೆಗೆ ಬರಬೇಕು ತಾನೇ? ನೀವು ಆದಾಯ ಸೃಷ್ಟಿ ಮಾಡೋಂಥ ಸರ್ಕಾರ ಕೊಡಬೇಕು, ನಿಮ್ಮ ಭ್ರಷ್ಟಾಚಾರ ನಿಲ್ಲಿಸಬೇಕು. ನಿಮ್ಮ ಭ್ರಷ್ಟಾಚಾರ ಜಾಸ್ತಿ ಆದ್ದರಿಂದ ಇವತ್ತು ಭ್ರಷ್ಟಾಚಾರನ ನಿಯಂತ್ರಣ ಮಾಡಿದ್ರೆ ಅದರಲ್ಲೇ ಈ ಎಲ್ಲ ಸಮಸ್ಯೆನೂ ಬಗೆಹರಿಸ್ಬೋದು. ಸೊ ಭ್ರಷ್ಟಾಚಾರ ಅತಿ ಹೆಚ್ಚು ಆಗಿರೋದ್ರಿಂದ ಇವತ್ತು ರಾಜ್ಯದಲ್ಲಿ ದಿವಾಳಿತನ ಆಗಿರೋಂಥದ್ದು, ಜನರು ಯಾರು ಮುಂದೆ ಬರ್ತಾ ಇಲ್ಲ, ಇನ್ವೆಸ್ಟರ್ಸ್ ಯಾರು ಮುಂದೆ ಬರ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಒಳ್ಳೆ ಸರ್ಕಾರ ಕೊಡೋಕ್ಕಾಗದೇ ಇರೋದ್ರಿಂದ ಇಂಥ ನೋವು ಜನ ಅನುಭವಿಸ್ತಾ ಇದ್ದಾರೆ. ಅದರಿಂದ ಕಾಂಗ್ರೆಸ್ ಪಕ್ಷ ಇದನ್ನು ಖಂಡಿಸ್ತದೆ. ನಾನು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಕರೆಯನ್ನು ಕೊಡ್ತಾ ಇದ್ದೇನೆ, ನೀವು ನಾಳೆ ನಾಳಿದ್ರಲ್ಲಿ 2-3 ದಿನದಲ್ಲೇ ನೀವೆಲ್ಲ ಸೇರಿ ಒಂದು ಪ್ರತಿಭಟನೆಯನ್ನು ವ್ಯಕ್ತಪಡಿಸಬೇಕು. ಈ ಏನು ಗ್ಯಾಸ್ ಬೆಲೆ ದಿನ ಪಿಕ್ ಪಾಕೆಟ್ ನಡೀತಾ ಇದೆ, ನಿಮ್ಮನ್ನು ಏನು ಬದುಕಿದ್ದಂಗೆ ಸಾಯಿಸುವಂಥ ಕೆಲಸ ಈ ಸರ್ಕಾರ BJP ಸರ್ಕಾರ ಮಾಡ್ತಾ ಇದೆ. ಇದನ್ನು ಕೊನೆ ಮಾಡಲಿಕ್ಕೆ ಇನ್ನೊಂದು 1 ತಿಂಗಳು ಅವಕಾಶ ಇದೆ. ಈ ಪ್ರತಿ ದಿನ ಕೂಡ ಜನರ ಮನಸ್ಸನ್ನು ಏನು ಒಂದು ಬದಲಾವಣೆ ತಂದು ಒಂದು ಉತ್ತಮವಾದಂಥ ಸರ್ಕಾರ ಕೊಡಲಿಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ಜನರಲ್ಲಿ ಒತ್ತಾಯ ಮಾಡ್ತಾರೆ.